ವರಿಷ್ಠರ ನಿರ್ಧಾರಕ್ಕೆ ನಾನು ಬದ್ಧ. ಅಥಣಿಯಲ್ಲಿ ಶಾಸಕ ಮಹೇಶ್ ಕುಮಟಳ್ಳಿ ಅಭಿಮತ. ಯಾವುದೇ ಸ್ಥಾನ ನೀಡಿದರೂ ನಾನು ನಿಭಾಯಿಸುವೆ. ಮಂತ್ರಿಗಿರಿಗಾಗಿ ಯಾವುದೇ ಲಾಭಿ ಮಾಡುವುದಿಲ್ಲ. ನೆರೆ ಸಂತ್ರಸ್ತರ ಶಾಶ್ವತ ಪುನರ್ವಸತಿಗೆ ತಾಂತ್ರಿಕ ಅಡಚಣೆ. ಶೀಘ್ರದಲ್ಲಿ ವಿಶೇಷ ಪ್ರಕರಣದಡಿ ನೆರೆ ಸಂತ್ರಸ್ತರ ಸಮಸ್ಯೆಗಳನ್ನು ಪರಿಹರಿಸಲಾಗುವುದು. ಗ್ರಾಮಗಳ ಸ್ಥಳಾಂತರಕ್ಕೆ ಜಮೀನಿನ ಕೊರತೆ ಇದೆ. ಅದಕ್ಕಾಗಿ ಪುನರ್ವಸತಿ ಕಾರ್ಯ ವಿಳಂಬವಾಗುತ್ತಿದೆ. ಶೀಘ್ರದಲ್ಲಿ ಅಥಣಿ ತಾಲೂಕಿನ ಪ್ರವಾಹ ಸಂತ್ರಸ್ತರ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸಲಾಗುವುದು. ಅಥಣಿಯಲ್ಲಿ ನೆರೆ ಸಂತ್ರಸ್ತರಿಗೆ ಶಾಸಕ ಮಹೇಶ್ ಕುಮಟಳ್ಳಿ ಅಭಯ. ನನಗೆ ಅಥಣಿ ತಾಲೂಕಿನಲ್ಲಿ ಯಾರೇ ವಿರೋಧಿಗಳಿಲ್ಲ. ಎಲ್ಲರೊಂದಿಗೆ ನಾನು ಉತ್ತಮ ಬಾಂಧವ್ಯ ಹೊಂದಿದ್ದೇನೆ. ತಮ್ಮ ಕುರಿತಾದ ಹರಿದಾಡದ ವಿಡಿಯೋ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಶಾಸಕ ಮಹೇಶ್ ಕುಮಟಳ್ಳಿ, ಅದು ಸತ್ಯಕ್ಕೆ ದೂರವಾಗಿದೆ. ನನಗೆ ಎಲ್ಲರೂ ಒಳ್ಳೆಯದನ್ನೇ ಬಯಸುತ್ತಾರೆ ಎಂದರು. ಯಾವತ್ತೂ ಎಂದೂ ಲಾಬಿ ಮಾಡಿಲ್ಲ. ಏನು ಕೆಲಸ ವಾಪಸ್ ಮಾಡಿ ಆ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡ್ತೇನೆ. ಈಗ ಹೇಳಿದಲ್ಲಿ ವರಿಷ್ಠರು ವರಿಷ್ಠರು ಏನು ನಿರ್ಣಯ ತಗೋತಾರ ಅದಕ್ಕೆ ಬಾಧ್ಯ ಇದ್ದೀನಿ. ಶಾಸಕಂತೂ ಅದೇನಿ ಯಾವ ಜವಾಬ್ದಾರಿ ಕೊಟ್ಟರು ಅದನ್ನು ನಿಭಾಯಿಸ್ತಾನೆ ಅಂತ ಹೇಳಿ ಬಂದೀನಿ. ನೀವೇನೇ ತೀರ್ಮಾನ ತೊಗೊಂಡ್ರು ನಾನು ಅದಕ್ಕೆ ಬದ್ಧದೀನಿ, ನಡ್ಕೋತೀನಿ ಅಂತ ಹೇಳಬೇಕು. ಹಾಗಾಗಿ ತಗೊಳ್ಳಿ ತೋಟಗ ತೊಗೊಳ್ಳಿ, ದರು ಸಬ್ಸಾಗ ತೀರ್ಥ ತಂಗಡಿ ಇವೆಲ್ಲನೂ ಈ ಸಾಲ 8-9 ಗ್ರಾಮಗಳು, ಇವೆಲ್ಲದಕ್ಕೂ ಜಾಗ ತೊಗೋಬೇಕು. ಈಗ ಜಾಗ ತೊಗೋಬೇಕು, ಅಲ್ಲಿ ಒಂದು ಸ್ವಲ್ಪ ಸಮಸ್ಯೆ ಆಗ್ತಾಯಿದೆ. ಪ್ರಾಕ್ಟಿಕಲಿ ಇಲ್ಲೇ ಸಾಲ 30 ಲಕ್ಷ ಮೇಲುಗಡೆ ಜಮೀನಿದೆ. ಗೌರ್ಮೆಂಟ್ ವ್ಯಾಲ್ಯೂಯೇಷನ್ 3 ಪಟ್ಟು ಮಾಡಿದರೆ ಅರೌಂಡ್ ಒಂದು 14-15 ಲಕ್ಷ ಆಗ್ತದೆ. ಪ್ರೈವೇಟ್ ಒಂದು ಜಾಗ ಸಿಗ್ತಾ ಇಲ್ಲ. ಸರ್ಕಾರಿ ಜಮೀನು ನೋಡ್ಬೇಕಂದ್ರೆ ಸುಮಾರು ಒಂದು 10-12 ಕಿಲೋಮೀಟರ್ ಒಳಗೆ ಬೇಕನ್ನುವಂಥದ್ದು ಗೈಡ್ಲೈನ್ಸ್. ಅಲ್ಲಿ ಸರ್ಕಾರಿ ಜಮೀನು ಇಲ್ಲ. ಸೊ ಈ ಇವತ್ತು ನಾವೇನು ಮಾಡ್ತಾ ಇದ್ದೀವಿ, ನಾವು ಸರ್ಕಾರದಿಂದ ಕೊಡುವಂಥ ಇದೊಂದು ಏನೋ ಸ್ಪೆಷಲ್ ಕೇಸ್ ಅಂತೀವಿ. ಪ್ರಾಕ್ಟಿಕಲಿ ಸರ್ವೆ ಮಾಡಿಸಿ ವ್ಯಾಲ್ಯೂಯೇಷನವೇ ಹೆಚ್ಚು ಮಾಡಿಕೊಂಡು ತೊಗೊಳ್ಳುವಂಥದ್ದು ಕ್ರಮ ತೊಗೊಳ್ಬೇಕು. ಆ ಪ್ರಕ್ರಿಯೆಯಲ್ಲಿ ನಾವು ಈಗ ಕೆಲಸವನ್ನು ಮಾಡ್ತೀವಿ. ಅದಿಲ್ಲ, ನನ್ನ ಅಥಣಿ ಮತಕ್ಷೇತ್ರದಲ್ಲಿ ನನಗೆ ಯಾರೂ ವಿರೋಧಿಸಿಲ್ಲ, ಯಾರೂ ಇಲ್ಲ. 2 ಬಾರಿ ಗೆಲ್ಲಿಸಿದ್ದಾರೆ, ಪಕ್ಷಾತೀತ ಜಾತ್ಯಾತೀತವಾಗಿ ಸಪೋರ್ಟ್ ಮಾಡಿದ್ದಾರೆ. ಏನೇ ಈ ಇದ್ರೂ ನನ್ನ ಶಕ್ತಿ ಮೇಲೆ ಅಥಣಿ ಮತಕ್ಷೇತ್ರದ ಅಭಿವೃದ್ಧಿಗೆ ಡೆವಲಪ್ಮೆಂಟಿಗೆ ನಾನು ಕೆಲಸ ಮಾಡುವುದನ್ನು ಬಿಟ್ಟು ನನ್ನ ಮನಸ್ಸಲ್ಲಿ ಯಾವುದೇ ಇಲ್ಲ.